ಪೇಟೆ ಉಪಚುನಾವಣೆಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿ ಕಮಲವನ್ನು ಅರಳಿಸಿದ್ದ ಬಿವೈ ವಿಜಯೇಂದ್ರ ಇದೀಗ ಮಂಡ್ಯ ಜಿಲ್ಲೆ ಗೆದ್ದುಕೊಂಡು ಬರುವುದಕ್ಕೆ ಕಾರ್ಯತಂತ್ರ ಹೆಣಿತಾ ಇದ್ದಾರೆ ಇಂದು ಮಂಡ್ಯ ಜಿಲ್ಲೆಗೆ ಆಗಮಿಸುತ್ತಿರುವ ವಿಜೇಂದ್ರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ ಅನಾವರಣ ಮಾಡ್ತಾರೆ ಪುತ್ಥಳಿ ಅನಾವರಣದ ಮೂಲಕ ವೀರಶೈವ ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಒಂದು ಈಕ್ವೇಟ್ ಮಾಡೋದು ಸ್ವಲ್ಪ ಪುತ್ಥಳಿ ಅಥವಾ ಮಾಲಾರ್ಪಣೆ ಇವೆಲ್ಲ ಅದು ಒಂದು ಕಾರ್ಯಕ್ರಮ ಅಲ್ಲಿ ಹೋಗ್ತಾರೆ ಹೋದಾಗ ಸಿಂಬಾಲಿಕ್ ಆಗಿ ಜನರನ್ನು ಸೆಳೆಯೋದಕ್ಕೋ ಅಥವಾ ಇವರ ಚಟುವಟಿಕೆಗಳಿಗೆ ಒಂದಕ್ಕೊಂದು ಲಿಂಕ್ ಆಗೋ ರೀತಿಯಲ್ಲಿ ಇವರು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಂದಾಗ ಜನರ ಸ್ಪಂದನೆ ಹೇಗಿರುತ್ತೆ ಅಂತ ಉದಾಹರಣೆಗೆ ನೀವು ನಾವು ಹೇಳ್ತೀವಿ ಯಡಿಯೂರಪ್ಪನವರು ಅಂತಂದರೆ ಲಿಂಗಾಯತ ಸಮುದಾಯ ಅಂತ ಆದರೆ ಲಿಂಗಾಯತ ಸಮುದಾಯದ ಎಸ್ ಸರ್ ಅವರಿಗೆ ಪ್ರಭಾವ ಇರೋದನ್ನು ಕಾಣ್ತೀವಿ ಒಂದು ಎಕ್ಸಾಂಪಲ್ ಅಂದರೆ ಮೂರು ತಿಂಗಳ ಹಿಂದೆ ಮಂಗಳೂರಿಗೆ ಮೋದಿಯವರು ಬಂದಿದ್ದರು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಗೆ ಅವತ್ತು ಅಲ್ಲಿ ಸೇರಿದಂಥ ಒಂದು ಒಂದೂವರೆ ಲಕ್ಷ ಜನರಲ್ಲಿ ಇಬ್ಬರ ಮಾತುಗಳಿಗೆ ಮಾತ್ರ ಅವತ್ತು ಅಲ್ಲಿ ಕ್ಲಾಪ್ಸ್ ಬಿದ್ದಿರೋದು ಓಕೆ ಸರ್ ಒಂದು ಸಹಜವಾಗಿ ಪ್ರಧಾನಿ ಮೋದಿಯವರ ಮಾತಿಗೆ ಅವರ ಹೆಸರು ಹೇಳಿದಾಗ ಜನ ಜೈಕಾರ ಹಾಕೋದನ್ನು ನಾವು ನೋಡಿದ್ವಿ ಆ ನಂತರ ಅನೇಕ ಜನ ಇದ್ದರೂ ಕೂಡ ಜನರು ಚಪ್ಪಾಳೆ ತಟ್ಟಿರೋದು ಅದು ಯಡಿಯೂರಪ್ಪನವರಿಗೆ ಮಂಗಳೂರಲ್ಲಿ ಲಿಂಗಾಯತರು ಅಥವಾ ವೀರಶೈವರು ಇಲ್ಲ ಎಸ್ ಅಂದರೆ ಅವರ ರೀಚು ಅದರ ಆಚೆನೂ ಇದೆ ಅಂತ ಉದಾಹರಣೆಗೆ ಕೆ ಪೇಟೆ ವಿಧಾನಸಭಾ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಆಯಿತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಲಿಂಗಾಯತ ಮತದಾರರು ಇದ್ದಾರೆ ಅಂತ ಇಟ್ಕೊಳ್ಳಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಇಪ್ಪತ್ತು ಸಾವಿರ ಇರುವಂತಹ ಇಪ್ಪತ್ತೈದು ಸಾವಿರ ಒಂದು ಕಮ್ಯುನಿಟಿಯಿಂದ ನೀವು ಗೆಲ್ಲಕ್ಕಾಗಲ್ಲ ಓಕೆ ಕಳೆದ ಬೈ ಎಲೆಕ್ಷನ್ನಲ್ಲಿ ಅಲ್ಲಿ ನಾರಾಯಣಗೌಡರು ಅದಕ್ಕೂ ಜನರಲ್ ಎಲೆಕ್ಷನ್ ಜೆ ಡಿ ಎಸ್ ಇಂದ ಗೆದ್ದರು ಆನಂತರ ಬಿ ಜೆ ಪಿಗೆ ಬಂದರು ಪಿಯಿಂದ ಬೈ ಎಲೆಕ್ಷನಲ್ಲಿ ಅವ್ರು ಗೆದ್ದಿರೋ ಮಾರ್ಜಿನನ್ನು ನೀವು ಗಮನಿಸಿ ಅವರ ಮಾರ್ಜಿನೇ ಅಲ್ಲಿಯ ಲಿಂಗಾಯತ್ ವೋಟ್ ಬ್ಯಾಂಕ್ ಏನಿದೆ ಅದು ಅದರ ಡಬಲ್ ಇತ್ತು ಅಂತ ಓಕೆ ಅಂದರೆ ಅದರ ಆಚೆ ಕೂಡ ತಲುಪುವಂಥ ಸಾಮರ್ಥ್ಯ ಅದು ಆಗ ಬೈ ಬೈ ಎಲೆಕ್ಷನ್ ಗೆದ್ದಾಗ ಅಲ್ಲಿಂದ ವಿಜಯೇಂದ್ರ ಅವರ ಗ್ರಾಫ್ ಅವರು ಒಬ್ಬ ಮಾಸ್ ಲೀಡರು ಒಂದು ರಿಸೀವಿಂಗ್ ಹಾಂ ರಿಸೀವಿಂಗ್ ಇದು ಶುರು ಆಯಿತು ಒಂದು ಐಡೆಂಟಿಟಿ ಬಂತು ಆನಂತರ ಬೇರೆ ಬೇರೆ ಕಡೆ ನಡೆದಂತಹ ಬೈ ಎಲೆಕ್ಷನ್ ಇರ್ಬೋದು ಅದರಲ್ಲಿ ಅವರ ಜನಪ್ರಿಯತೆ ಬೆಳೀತಾ ಹೋಯಿತು ಇವತ್ತು ಅವರು ಮಂಡ್ಯದಂತಹ ಜಿಲ್ಲೆಯಲ್ಲಿ ಅದು ಒಕ್ಕಲಿಗರು ಡಾಮಿನೆಂಟ್ ಇರುವಂತಹ ಜಿಲ್ಲೆ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಡಾಮಿನೆಂಟ್ ಇರುವಂತಹ ಜಿಲ್ಲೆ ಅಲ್ಲಿ ಇವರಿಗೆ ಜವಾಬ್ದಾರಿ ಕೊಡಬೇಕು ಅಂತಂದರೆ ಅದರ ಆಚೆನು ಜಾತಿಯ ಆಚೆಯನ್ನು ತಲುಪುವಂತಹ ಸಾಮರ್ಥ್ಯ ಇದೆ ಅಂತ ಹಾಗಿಲ್ಲದೆ ಇದ್ದರೆ ಈ ರೀತಿ ಜವಾಬ್ದಾರಿನ ಅದು ಚುನಾವಣೆಯಂತ ಕ್ರೂಷಿಯಲ್ ಟೈಮಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಮಂಡ್ಯದಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ತಾ ಇರೋದು ಅದ್ರ ಹಿನ್ನೆಲೆ ಇವತ್ತು ಚರ್ಚೆ ಪ್ರಾರಂಭ ಆಗುತ್ತೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರ ಮೈಸೂರು ಇಂದ ಸ್ಪರ್ಧೆ ಮಾಡ್ತಾರ ಅಥವಾ ಶಿಕಾರಿಪುರಕ್ಕೆ ಹೋಗ್ತಾರ ಅಂತ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕಿಂತಲೂ ಎಲ್ಲೂ ಎಷ್ಟು ಜನಕ್ಕೆ ಹೆಚ್ಚು ಯಾರಿಗೆ ರೀಚ್ ಆಗುವಂತ ಸಾಮರ್ಥ್ಯ ಇದೆ ಇತ್ತೀಚೆಗೆ ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲೂ ಸರ್ ಹಲವು ನಾಯಕರ ಹೆಸರುಗಳನ್ನ ಅನೌನ್ಸ್ ಮಾಡ್ತಾ ಬಂದರು ಸಿಎಂ ಆದಿಯಾಗಿ ಎಸ್ ವಿಜೇಂದ್ರ ಅವರ ಹೆಸರು ಹೇಳಿದಾಗ ಒಂದು ಮಂಡ್ಯದಲ್ಲಿ ಮಂಡ್ಯದ ಸಭೆ ಆಯಿತು ಕೆಆರ್ ಪೇಟೆಯಲ್ಲಿ ಲಿಂಗಾಯತ್ರೆ ಎಲ್ಲ ಮಂಡ್ಯದ ಎಲ್ಲ ಕ್ಷೇತ್ರಗಳು ಲಿಂಗಾಯತ ಇರೋಕೆ ಸಾಧ್ಯ ಇಲ್ಲ ಅಥವಾ ಮಂಡ್ಯದ ರ್ಯಾಲಿಯಲ್ಲಿ ಲಿಂಗಾಯತ ಇರೋಕೆ ಸಾಧ್ಯ ಇಲ್ಲ ಅಲ್ಲಿ ಜನ ಚಪಾಳೆ ಹಾಕ್ತಾರೆ ಅಂದರೆ ಚಪಾಳೆ ತಟ್ತಾರೆ ಅಂದರೆ ಅದರ ಅರ್ಥ ಅಲ್ಲಿ ರಿಸೀವ್ ಮಾಡುವಂಥ ಮೂಡಲ್ಲಿ ಜನ ಇದಾರೆ ಅಂತ ಆಮೇಲೆ ಆ ಮಾಸ ಪಿಲಿಂಗ್ ಇದೆಯಲ್ಲ ಯಡಿಯೂರಪ್ಪನವ್ರಿಗೆ ನಲವತ್ತೈವತ್ತು ವರ್ಷ ಅವರಿಗೆ ಹಿರಿತನ ಇದೆ ಕೆಲಸ ಮಾಡಿದ್ರೆ ಬೇರೆ ಬೇರೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅಂತ ಇವರಿಗೆ ಯಾಕೆ ಕೊಡ್ತಾರೆ ಆ ಲೆಗಸಿ ಒಂದೇ ಕಾರಣ ಆಗ್ಲಿಕ್ಕಿಲ್ವಲ್ಲ ಅನೇಕರು ಮಕ್ಕಳು ಇದ್ದಾರೆ ಅನೇಕ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇದ್ದಾರೆ ಅವರಿಗೆ ಈ ಅಪೀಲ್ ಇದೆಯಾ ಇಲ್ಲ ಅಂತ ಅದಕ್ಕೆ ಲೀಡರ್ಶಿಪ್ ಅನ್ನೋದು ಅದು ಇನ್ ಬಿಲ್ಟ್ ಬೈ ಬರ್ತ್ ಆ ಕರಿಷ್ಮಾ ಇದೆಯಲ್ಲ ಅದು ಅವರು ವೈಯಕ್ತಿಕವಾಗಿ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ ನೀವು ಅದನ್ನ ಅಧಿಕಾರ ಕೊಟ್ಟು ಸ್ಥಾನಮಾನ ಕೊಟ್ಟು ತುಂಬಕ್ಕಾಗಲ್ಲ ಹಾಗಾದ್ರೆ ಎಲ್ಲರೂ ಅಧಿಕಾರಕ್ಕೆ ಮಂತ್ರಿ ಆದ ತಕ್ಷಣ ಅವ್ನು ಪಾಪ್ಯುಲರ್ ಆಗಿಬಿಡ್ಬೇಕು ಮುಖ್ಯಮಂತ್ರಿ ಆದ ತಕ್ಷಣ ಶಾ ಶಾಶ್ವತವಾಗಿ ಒಂದು ರಾಜ್ಯವನ್ನು ಆಡಬೇಕು ಹಾಗೆ ಆಗಲ್ಲ ಅಂತ ಅದು ಆ ವ್ಯಕ್ತಿ ಲೀಡರ್ಶಿಪ್ ಅನ್ನುವಂಥದ್ದು ಇನ್ಬಿಲ್ಟ್ ಇರಬೇಕಾದಂಥ ಕ್ವಾಲಿಟಿ ಅವ್ರನ್ನ ಗುರುತಿಸಿ ನೀವು ಅವಕಾಶ ಕೊಟ್ಟರೆ ಆಗ ಬೆಳೆಯೋದಕ್ಕೆ ಸಮುದಾಯದ ಸ್ಟ್ರಾಂಗೆಸ್ಟ್ ಲೀಡರ್ ಆಗಿ ಮುಂದೆ ಹೋಗುವಂತ ಚಾನ್ಸಸ್ ಇದೆ ಎಲ್ಲ ಅವಕಾಶಗಳು ಇದೆ ಈಗ ಅನೇಕ ನಾಯಕರು ಇರ್ತಾರೆ ಜಾತಿಗೆ ಅವರು ಕ್ಲೇಮ್ ಮಾಡ್ತಾರೆ ನಾನು ಕೂಡ ಆ ಜಾತಿ ಅಂತ ಅವರು ಆದ್ರೆ ಆ ಒಂದು ಕ್ಷೇತ್ರಕ್ಕೋ ಒಂದು ಜಿಲ್ಲೆಗೋ ಒಂದು ಪ್ರದೇಶಕ್ಕೋ ಸೀಮಿತವಾಗಿರುತ್ತೆ ಎಲ್ರಿಗೂ ಇಡೀ ರಾಜ್ಯಕ್ಕೆ ಅಪೀಲ್ ಆಗುವಂತಹ ಆ ಒಂದು ವ್ಯಕ್ತಿತ್ವ ಇರುತ್ತಲ್ಲ ಅದು ಕೆಲವೇ ಕೆಲವು ಜನರಿಗೆ ಇರುತ್ತೆ ಹಾಗಾಗಿ ಅಂಥವ್ರನ್ನ ಬಹುಶಃ ಬಿಜೆಪಿ ಬಳಸಿಕೊಳ್ಳುವಂತಹ ಸ್ಟ್ರಾಟಜಿನ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾ ಇದೆ ಅಂತ विस्तारा न्यूज निखरा जनपद